ಮುಖ್ಯಮಂತ್ರಿಗಳ ಪತ್ನಿ ಬರೆದಿದ್ದಾರೆ ಎನ್ನಲಾಗುವಂತಹ ಒಂದು ಪತ್ರ ಈಗ ಸಾಕಷ್ಟು ಅನುಮಾನಕ್ಕೆ ಕಾಣುವಾಗ್ತಾ ಇದೆ ಮೂಡಾ ಪ್ರಕರಣಕ್ಕೆ ಒಂದು ತಿರುವನ್ನು ಕೂಡ ಈ ಪತ್ರ ಕೊಡ್ತಾ ಇದೆ ಎನ್ನಬಹುದು ಆದ್ರೆ ಇಲ್ಲಿ ಅನುಮಾನ ಮೂಡಿಸೋದು ಒಂದು ಅಧಿಕಾರಿಗಳ ಮೇಲೆ ಮಗದೊಂದು ಈಗ ಏನ್ ಕ್ಲೈಮ್ ಮಾಡ್ತಾ ಇದ್ದಾರೆ ಆ ಕ್ಲೈಮ್ ಮಾಡ್ತಾ ಇರೋ ಜಾಗದಲ್ಲಿ ಆ ಸಂದರ್ಭದಲ್ಲಿ ಅವ್ರು ಇರಲೇ ಇಲ್ಲ ಅನ್ನೋದು ಮೂಡಾ ಪರ್ಯಾಯ ನಿವೇಶನಕ್ಕೆ ಸಿಎಂ ಪತ್ನಿ ಪತ್ರವನ್ನು ಬರೆದಿದ್ದಾರೆ ವಿಜಯನಗರ ಎರಡನೇ ಹಂತದಲ್ಲಿ ನಿವೇಶನವನ್ನ ಕೇಳಿದ್ರ ಮುಖ್ಯಮಂತ್ರಿಗಳ ಪತ್ನಿ ಅನ್ನುವಂತಹ ಪ್ರಶ್ನೆಯಲ್ಲಿ ಮನೆ ಮಾಡ್ತಾ ಇದೆ ಕಾರಣ ಅಲ್ಲಿ ವೈಟ್ನರ್ ಹಾಕಿ ಅದನ್ನ ಮನೆ ಮಾಚುವ ಕೆಲಸವನ್ನ ಮಾಡಲಾಗಿದೆ ಸಿಎಂ ಪತ್ನಿ ಬರೆದ ಪತ್ರವನ್ನೇ ಅಧಿಕಾರಿಗಳು ತಿರ್ಚಿದ್ರ ಹಾಗಾದ್ರೆ ಯಾವ ಜಾಗ ಅನ್ನೋ ಸ್ಥಳಕ್ಕೆ ವೈಟ್ನರ್ ಅನ್ನ ಹಾಕಿದ್ರ ಎರಡು ಸಾವಿರದ ನಾಲ್ಕರಲ್ಲಿ ಕೃಷಿ ಭೂಮಿ ಖರೀದಿ ಮಾಡಲಾಗಿದೆ ಅನ್ನೋದು ದಾಖಲೆಗಳಲ್ಲಿ ಇದೆ ಅದು ಮುಖ್ಯಮಂತ್ರಿಗಳ ಪತ್ನಿ ಅವರ ಸಹೋದರ ಖರೀದಿ ಮಾಡಿರುವಂತಹ ಜಾಗ ಆದರೆ ಪತ್ರದಲ್ಲಿ ಎರಡು ಸಾವಿರದ ಒಂದರಲ್ಲಿ ನೀವು ನಿವೇಶನ ಹಂಚಿಕೆ ಮಾಡಿದ್ದೀರಿ ಅಂತ ಅವರ ಪತ್ನಿ ಬರೆಯುವಂತ ಪತ್ರದಲ್ಲಿ ಇದೆ ಹಾಗಾದ್ರೆ ಏನಿದು ದ್ವಂದ್ವ ಅದರ ಬಗ್ಗೆ ನೋಡೋಣ ಈ ವರದಿಯಲ್ಲಿ ಮೂಡ ಪರ್ಯಾಯ ನಿವೇಶನಕ್ಕೆ ಸಿಎಂ ಪತ್ನಿ ಪತ್ರ ವಿಜಯನಗರದ ಎರಡನೇ ಹಂತದಲ್ಲಿ ನಿವೇಶನ ಕೇಳಿದ್ರ ಸಿಎಂ ಪತ್ನಿ ಬರೆದ ಪತ್ರವನ್ನೇ ಅಧಿಕಾರಿಗಳು ತಿರುಚಿದ್ರ ಯಾವ ಜಾಗ ಅನ್ನುವ ಸ್ಥಳಕ್ಕೆ ವೈಟ್ನರ್ ಹಾಕಿದ್ರ ಹೌದು ಮೂಡಾ ಕೇಸ್ನಲ್ಲಿ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಬೆನ್ನಲ್ಲೇ ಒಂದೊಂದೇ ಸತ್ಯಾಂಶ ಹೊರಬರ್ತಿದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪರ್ಯಾಯ ನಿವೇಶನಕ್ಕೆ ಕೋರಿ ಸಿಎಂ ಪತ್ನಿ ಪಾರ್ವತಿ ಬರೆದಿರುವ ಪತ್ರ ಈಗ ಕೋಲಾಹಲ ಸೃಷ್ಟಿಸಿದೆ ಅಲ್ಲದೆ ಕೆಲವು ಅನುಮಾನಗಳಿಗೂ ಕೂಡ ದಾರಿ ಮಾಡಿಕೊಟ್ಟಿದೆ ಮೈಸೂರಿನ ಕೆಸರೆ ಗ್ರಾಮದ ಮೂರು ಎಕರೆ ಹದಿನಾರು ಗುಂಟೆ ಜಮೀನಿಗೆ ಶೇಕಡಾ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಬದಲಿ ನಿವೇಶನವನ್ನು ಕೋರಿ ಮೂಡಾಗೆ ಸಿಎಂ ಪತ್ನಿ ಪಾರ್ವತಿ ಪತ್ರ ಬರೆದಿದ್ದಾರೆ ಆದರೆ ಜಮೀನನ್ನ ಪ್ರಾಧಿಕಾರ ರಚಿಸಿದ ಸಮಾನಾಂತರ ಬಡಾವಣೆಯಲ್ಲಿ ನೀಡುವಂತೆ ಸಿಎಂ ಪತ್ನಿ ಕೋರಿದ್ದಾರೆ ಮೂಡಾ ಹಗರಣ ಬೆಳಕಿಗೆ ಬಂದ ಮೇಲೆ ಅಧಿಕಾರಿಗಳು ದಾಖಲೆಗಳನ್ನು ತಿದ್ದಿರುವ ಅನುಮಾನ ವ್ಯಕ್ತವಾಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಮ್ಮ ಸಿದ್ದರಾಮಯ್ಯವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರೆದಿರುವಂತಹ ಒಂದು ಪತ್ರ ಈಗ ಇಡೀ ಮೂಡ ಹಗರಣದ ಕೆಂಡವನ್ನೇ ಮತ್ತಷ್ಟು ಬಿಸಿ ಮಾಡಿದೆ ಇಲ್ಲಿಯವರೆಗೂ ಕೂಡ ಆ ದಾಖಲೆ ಸಿಕ್ಕಿರಲಿಲ್ಲ ನಮ್ಮ ಜಮೀನನ್ನು ನೀವು ವಶಪಡಿಸ್ಕೊಂಡಿದ್ದೀರಿ ಹಾಗಾಗಿ ನಮಗೆ ಫಿಫ್ಟಿ ಫಿಫ್ಟಿಯ ಅನುಪಾತದಲ್ಲಿ ನಮಗೆ ಪರಿಹಾರವನ್ನು ಕೊಡಿ ಅಂತ ಪಾರ್ವತಮ್ಮ ಅವರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಬರೆದಿರುವಂತಹ ಪತ್ರ ಸಿಕ್ಕಿದ್ದು ಆ ಪತ್ರ ಇಡೀ ಮೂಡ ಪ್ರಕರಣದ ಸಂಚಲನವನ್ನೇ ಮತ್ತಷ್ಟು ಹೆಚ್ಚು ಮಾಡಿದೆ ಯಾವ ಸ್ಥಳ ಅನ್ನುವ ಜಾಗಕ್ಕೆ ಅಧಿಕಾರಿಗಳು ವೈಟ್ನರ್ ಅನ್ನ ಹಾಕಿದ್ದಾರೆ ಸಿಎಂ ಪತ್ನಿ ವಿಜಯನಗರದ ಎರಡನೇ ಹಂತ ಅಥವಾ ಮೂರನೇ ಹಂತದಲ್ಲಿಯೇ ಪರ್ಯಾಯ ನಿವೇಶನವನ್ನು ಕೇಳಿದ್ದು ಅದಕ್ಕೆ ವೈಟ್ನರ್ ಅನ್ನ ಹಚ್ಚಿದ್ದಾರಾ ಅನ್ನುವಂತಹ ಅನುಮಾನ ಎದ್ದಿದೆ ಪರ್ವತಮ್ಮ ಸಿದ್ದರಾಮಯ್ಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಪರಿಹಾರ ರೂಪದ ನಿವೇಶನ ಕೋರಿ ಬರೆದಿರುವಂತಹ ಪತ್ರದ ಕೊನೆಯ ಪ್ಯಾರದ ಒಂದು ಸಾಲಿನಲ್ಲಿ ಮುಕ್ಕಾಲು ಭಾಗಕ್ಕೆ ವೈಟ್ನರ್ ಹಾಕಲಾಗಿದೆ ಹಾಗಾದ್ರೆ ಆ ವೈಟ್ನರ್ ಹಾಕಿದಂಥವರು ಯಾರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧಿಕಾರಿಗಳೇ ಇಂಥದ್ದೊಂದು ಕೆಲಸವನ್ನು ಮಾಡಿದ್ರ ನಿರ್ದಿಷ್ಟವಾಗಿ ಇಂಥದ್ದೇ ಏರಿಯಾದಲ್ಲಿ ಕೊಡಿ ಅಂತ ಅವರು ಬರೆದಿದ್ರು ಯಾವಾಗ ಹಗರಣ ಬೆಳಕಿಗೆ ಬಂತೋ ಆ ಸಂದರ್ಭದಲ್ಲಿ ಅದನ್ನು ಪ್ಯಾಚ್ ಮಾಡುವಂಥ ಸಲುವಾಗಿ ಅದರ ಮೇಲೆ ವೈಟ್ನರ್ ಹಾಕಲಾಗಿದೆ ಅನ್ನುವಂಥದ್ದು ಈಗ ಮೇಲ್ನೋಟಕ್ಕೆ ಸ್ಪಷ್ಟವಾಗ್ತಾ ಇದೆ ಎರಡು ಸಾವಿರದ ನಾಲ್ಕರಲ್ಲಿ ಕೃಷಿ ಜಮೀನು ಖರೀದಿ ಸುಳ್ಳ ಎರಡು ಸಾವಿರದ ಒಂದರಲ್ಲೇ ಬಡಾವಣೆ ನಿರ್ಮಿಸಿ ನಿವೇಶನ ಹಂಚಿಕೆ ಸೈಟ್ ಜಾಗದಲ್ಲಿ ಕೃಷಿ ಭೂಮಿ ಹೇಗೆ ಖರೀದಿ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಕೆಸರಿಯ ಕೃಷಿ ಭೂಮಿಯನ್ನ ತನ್ನ ಬಾಮೈದ ಮಲ್ಲಿಕಾರ್ಜುನ ಖರೀದಿಸಿ ಪತ್ನಿ ಪಾರ್ವತಿಯವರಿಗೆ ಅರಿಶಿನ ಕುಂಕುಮದ ರೂಪದಲ್ಲಿ ದಾನವಾಗಿ ಕೊಟ್ಟಿರುವುದಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಹಿಂದೆ ಹೇಳ್ಕೊಂಡಿದ್ರು ಆದರೆ ಇದು ಸುಳ್ಳ ಅನ್ನುವಂತಹ ಅನುಮಾನ ಉಂಟಾಗಿದೆ ಏಕೆಂದರೆ ಜಿಲ್ಲಾಧಿಕಾರಿಗಳು ಹಾಗೂ ಮೂಡ ಅಧ್ಯಕ್ಷರಿಗೆ ಸಿ ಎಂ ಪತ್ನಿ ಪಾರ್ವತಿ ಬರೆದಿರುವಂತಹ ಪತ್ರದಲ್ಲಿ ಎರಡು ಸಾವಿರದ ಒಂದರಲ್ಲೇ ದೇವನೂರು ಮೂರನೇ ಹಂತದ ಬಡಾವಣೆಯಲ್ಲಿ ನಿವೇಶನ ಹಂಚಿಕೆಯಾಗಿದ್ದು ಪರ್ಯಾಯ ನಿವೇಶನ ಕೊಡಬೇಕು ಅಂಥೇಳಿ ಕೋರಿದ್ದಾರೆ ಎರಡು ಸಾವಿರದ ಒಂದರಲ್ಲೇ ನಿವೇಶನ ಹಂಚಿಕೆಗಳನ್ನ ಪ್ರಾಧಿಕಾರ ಮಾಡಿದ್ದೇ ಆಗ ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಸಿ ಎಂ ಅವರ ಪತ್ನಿಯ ಸಹೋದರ ಅದನ್ನು ಯಾವ ರೀತಿಯಾಗಿ ಪರ್ಚೇಸನ್ನು ಮಾಡೋದಕ್ಕೆ ಸಾಧ್ಯ ಒಂದು ವೇಳೆ ಪರ್ಚೇಸ್ ಮಾಡಿದರೂ ಸತ್ಯವಾದರೆ ಅದಕ್ಕೆ ಪರಿಹಾರ ಯಾವ ರೀತಿಯಾಗಿ ಕೇಳೋದಕ್ಕೆ ಬರುತ್ತೆ ಇದು ಈ ಪತ್ರದ ಮೂಲಕವಾಗಿ ಉದ್ಭವ ಆಗ್ತಾ ಇರುವಂತಹ ಪ್ರಶ್ನೆಗಳು ಎರಡು ಸಾವಿರದ ಒಂದರಲ್ಲೇ ನಿವೇಶನಗಳನ್ನು ಪ್ರಾಧಿಕಾರ ಹಂಚಿ ಮಾರಿದ ಮೇಲೆ ಅದನ್ನು ಕೃಷಿ ಭೂಮಿಯ ರೂಪದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಸಿ ಎಂ ಪತ್ನಿಯ ಸಹೋದರ ಖರೀದಿ ಮಾಡೋದಕ್ಕೆ ಹೇಗೆ ಸಾಧ್ಯ ಈ ಪ್ರಶ್ನೆಯ ಆಧಾರದ ಮೇಲೆಯೇ ಪಾರ್ವತಮ್ಮ ಸಿದ್ದರಾಮಯ್ಯನವರು ಕೊಟ್ಟಿರುವಂತಹ ಪತ್ರದ ಆಧಾರದ ಮೇಲೆಯೇ ತನಿಖೆಯ ಮಜಲು ಕೂಡ ಬದಲಾಗ್ತಾ ಇದೆ ವೈಟ್ನರ್ ಹಾಕಿ ದಾಖಲೆ ತಿದ್ದಿದ್ಯಾರು ಸಚಿವ ಭೈರತಿ ವಿರುದ್ಧ ಗಂಭೀರ ಆರೋಪ ಈ ಮಧ್ಯೆ ಬದಲಿ ನಿವೇಶನಕ್ಕೆ ಸಿಎಂ ಪತ್ನಿ ಕೋರಿರುವ ಪತ್ರವನ್ನು ಹೆಲಿಕಾಪ್ಟರ್ನಲ್ಲಿ ಹೋದವರೇ ತಿರುಚಿದ್ದಾರೆ ಅಂತೇಳಿ ಕೇಂದ್ರ ಸಚಿವ ಎಚ್ ಆರೋಪಿಸಿದ್ದಾರೆ ಬೆಂಗಳೂರಿನಿಂದ ಮೈಸೂರಿಗೆ ಹೆಲಿಕಾಪ್ಟರ್ನಲ್ಲಿ ಹೋದ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಕೈವಾಡ ಇದೆ ಅಂತ ಹೇಳಿ ಕುಮಾರಸ್ವಾಮಿ ಪರೋಕ್ಷವಾಗಿಯೇ ವಾಗ್ದಾಳಿ ನಡೆಸಿದ್ದಾರೆ ಆದರೆ ಎಂದಿನಂತೆ ಸಿಎಂ ಸಿದ್ದರಾಮಯ್ಯ ಹಿಟ್ ಅಂಡ್ ರನ್ ಆರೋಪ ಮಾಡಿದ್ದಾರೆ ಈಗ ಹೆಲಿಕಾಪ್ಟರ್ ತಗೊಂಡೋದ್ರಲ್ಲಪ್ಪ ಹೆಲಿಕಾಪ್ಟರ್ ಹೋಗಿ ಪೇಪರ್ಗಳು ತುಂಬ್ಕೊಂಬರೋದೇನಿತ್ತು ಯಾವ ಪೇಪರ್ ತುಂಬ್ಕೊಂಬಂದ್ರು ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ ಈಗ ನಿಮಗೆಲ್ಲ ಸಿಗ್ತಾ ಇದೆಯಲ್ಲ ವೈಟ್ನರ್ದು ಡಿನೋಟಿಫಿಕೇಶನ್ ಮಾಡಬೇಕಾದ್ರೂ ಸತ್ತು ಹೋಗೋವನವನು ಸತ್ತು ಯಾವಾಗ ಅರ್ಜಿ ಕೊಟ್ಟಿದ್ದ ಡಿನೋಟಿಫಿಕೇಶನ್ ಮಾಡಿ ಅಂತ ಎರಡು ಸಾವಿರದ ನಾಲ್ಕರಲ್ಲಿ ಇವರು ಬಾಂಬೈದ ತಗೊಂಡವರಲ್ಲ ಆಗ ಆಲ್ರೆಡಿ ಸೈಟ್ ನಿರ್ಮಾಣ ಆಗಿದೆ ಅಂತ ನೀವು ನಿಮಗೆ ಗೊತ್ತಿದೆ ಇಲ್ಲ ಮ್ಯೂಟೇಶನ್ ರಿಜಿಸ್ಟ್ರ್ನಲ್ಲಿ ಕೂಡ ಪ್ರಾಪರ್ಟಿ ಅಂತ ಇದೆ ಕುಮಾರಸ್ವಾಮಿ ಯಾವತ್ತು ಹಿಟ್ಟಂಡ್ರೆ ನನ್ನ ಕೇಸ್ ಗೊತ್ತಾ ನಿಮಗೆ ಯಾವುದನ್ನು ಅವರು ನಡೆ ಲಾಜಿಕಲ್ ಅಡಿ ಹೇಳಿ ಅಪ್ಪ ನೋಡ್ಣ ಇವತ್ತಿನವ್ರಿಗೆ ಅನೇಕ ಅಲಿಗೇಷನ್ ಮಾಡಿದ್ದಾರೆ ಪೆನ್ ಡ್ರೈವ್ ಇದೆ ನನ್ನ ಹತ್ರ ಇಲ್ಲಿ ಅಂತ ಹಿಂಗೆ ಹಿಂಗೆ ತೆಗೆದು ತೆಗೆದು ಕೋರ್ಸು ಮಾಡಿದ್ರೆ ಒಟ್ಟಿನಲ್ಲಿ ಬದಲಿ ನಿವೇಶನಕ್ಕೆ ಸಿಎಂ ಪತ್ನಿ ಕೋರಿ ಬರೆದಿರುವಂತಹ ಪತ್ರದಿಂದ ಹೊಸ ಟ್ವಿಸ್ಟ್ ಸಿಕ್ಕಿದೆ ಮುಂದೆ ಇದು ಯಾವ ತಿರುವನ್ನ ಪಡೆದುಕೊಳ್ಳುತ್ತೆ ಮತ್ತು ಯಾವೆಲ್ಲ ಬೆಳವಣಿಗೆಗಳಿಗೆ ಸಾಕ್ಷಿ ಆಗುತ್ತೆ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಪಬ್ಲಿಕ್ ಟಿವಿ ಸೊ ದಾಖಲೆಗಳಲ್ಲಿ ಇರೋ ಹಾಗೆ ಎರಡು ಸಾವಿರದ ನಾಲ್ಕರಲ್ಲಿ ಸಿದ್ದರಾಮಯ್ಯವರ ಬಾಮೈದ ಖರೀದಿ ಮಾಡಿದ್ದಾರೆ ಇವರ ಪತ್ರದಲ್ಲಿರೋ ಹಾಗೆ ಎರಡು ಸಾವಿರದ ಒಂದರಲ್ಲೇ ಅವರು ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತ ಹಾಗಿದ್ದಾಗ ಆ ಜಾಗದ ಮೂಲ ಮಾಲೀಕರು ಇವ್ರು ಆಗೋದೇ ಇಲ್ಲ ಹಾಗಿದ್ದಾಗ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಮ್ಮ ಕೊಡಿ ಅಂತ ಕ್ಲೈಮ್ ಮಾಡ್ಕೊಳ್ಳೋದಾದರೂ ಹೇಗೆ ಈ ಪ್ರಶ್ನೆ ಇಲ್ಲಿ ಬರುತ್ತೆ ಜೊತೆಗೆ ಈ ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲ ಚರ್ಚೆಯಾಗಿ ಅದು ದೂರು ದಾಖಲಾದ ನಂತರದಲ್ಲೇ ಇದನ್ನು ತಿರ್ಚಿದ್ರ ಆ ಪತ್ರವನ್ನು ವೈಟ್ನರ್ ಹಾಕಿ ಮರೆಮಾಚುವ ಕೆಲಸ ಆಯ್ತಾ ಯಾರು ಮಾಡಿದ್ದು ಅದು ಕೂಡ ಈಗ ತನಿಖೆಗೆ ಒಳಪಡಬೇಕಾಗತ್ತೆ